ನಮಸ್ತೆ ವೀಕ್ಷಕರೇ ಬರೀ ಎದೆನೋವು ಅಂತ ಹೇಳಿದಂತಹ ನಟ ಒಬ್ಬ ಮತ್ತೆ ಮನೆಗೆ ಬಂದಿದ್ದು ಹೆಣವಾಗಿ ಹಾಗಾದರೆ ಆಗಿದ್ದಾದರೂ ಏನು ಇದೆಲ್ಲ ನೀವು ತಿಳಿಬೇಕು ಅಂದರೆ ಇವಡನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಓದುತ್ತೆ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಗಣ್ಯ ಅತಿ ಗಣ್ಯರ ಮತ್ತು ಕಲಾವಿದರನ್ನು ಕಳೆದುಕೊಂಡಂಥ ಚಿತ್ರರಂಗ ಬರಿದಾಗುತ್ತಲೇ ಇದೆ ಇಂಥ ಸಂದರ್ಭದಲ್ಲಿ ಉದಾರವಾಗಿ ನಟ ನಟಹೊಬ್ಬ ಎದೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದು ಕೊನೆಗೆ ಮನೆಗೆ ಬಂದಿದ್ದು ಹೆಣವಾಗಿ ಇದನ್ನೆಲ್ಲ ನೋಡಿದಂಥ ಅವರ ಸಹ ಕಲಾವಿದರು ಸಹ ಆಶ್ಚರ್ಯಪಟ್ಟಿದ್ದಾರೆ ಯಾವುದೇ ರೀತಿಯ ದುಶ್ಚಟಗಳಿಗೆ ಒಳಗಾಗದ ಈ ನಟ ಇದ್ದಕ್ಕಿದ್ದಾಗಿ ಸಾವನ್ನಪ್ಪಿದ್ದಾದರೂ ಏನು ಅಂತ ಹೇಳಿ ಕಣ್ಣೀರು ಇಟ್ಟಿದ್ದಾರೆ ಹೌದು ವೀಕ್ಷಕರೇ ಹಿಂದಿ ಹಿಂದಿಯೇ ಧಾರಾವಾಹಿಯ ನಟ ದಿಲಿಬ್ಬಾನ್ ಅವರು ನಮ್ಮನ್ನೆಲ್ಲ ಅಗಲಿದ್ದು ಎಲ್ಲರಿಗೂ ಸಹ ನೋವನ್ನು ತಂದಿದೆ ಹೌದು ವೀಕ್ಷಕರೇ ಬಾಬಿಜಿ ಗರ್ಭೈಕ್ಯ ಎಂಬ ಧಾರಾವಾಹಿಯಲ್ಲಿ ಅವರು ಹಾಸ್ಯ ನಟನಾಗಿಯೇ ಮತ್ತೆ ಎಲ್ಲರ ಮೆಚ್ಚಿನ ನಟನಾಗಿ ಭಾಗವಹಿಸುತ್ತಿದ್ದಂತಹ ದಿಲೀಪ್ ಶಾ ದಿಲಿಪ್ ಬಾನ್ ಅವರು ಬೆಳಗ್ಗೆ ತಾನೇ ಚಿತ್ರ ಚಿತ್ರೀಕರಣದಲ್ಲಿ ಪಾಲ್ಗೊಂಡು ಇನ್ನೇನು ಮನೆಗೆ ತೆರಳಬೇಕು ಅನ್ನೋ ಏನೇನೋ ಉಂಟಾಗಿದೆ ಅವರ ಸಹ ಕಲಾವಿದರು ಆಸ್ಪತ್ರೆಗೆ ತೆಗೆದುಕೊಂಡು ಕರ್ಕೊಂಡು ಹೋಗಿದ್ದಾರೆ ಅದರ ನಂತರ ಡಾಕ್ಟರ್ ಅವರನ್ನು ನೋಡಿ ಅವರು ಸಾವನ್ನಪ್ಪಿದ್ದಾರೆ ಎಂಬ ದೊಡ್ಡ ಶಾಕನ್ನು ನೀಡಿದ್ದಾರೆ ಇದನ್ನೆಲ್ಲ ನೋಡಿದಂತಹ ಸಹ ಕಲಾವಿದರು ಆಶ್ಚರ್ಯಪಟ್ಟಿದ್ದಾರೆ ಬೆಳಗ್ಗೆ ತಾನೇ ಇದ್ದಂತಹ ಮನುಷ್ಯ ಇವಾಗ ಇಲ್ವಲ್ಲ ಅಂತ ಯಾವುದೇ ರೀತಿಯ ದುಶ್ಚಟಗಳಿಗೆ ಒಳಗಾಗದ ಇವರು ಸಾವನ್ನಪ್ಪಿದ್ದಾದರೂ ಹೇಗೆ ಅಂತ ಹೇಳಿ ತಲೆ ಕೆಡಿಸಿಕೊಂಡಿದ್ದಾರೆ ಅದೆಲ್ಲದಲೇ ದಿಲೀಪ್ ಬಾನ್ ಅವರಿಗೆ ಒಂದು ವರ್ಷದ ಮಗನಿದ್ದು ಈಗ ತಾನೇ ತನ್ನ ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿ ಇದ್ದರು ಇಂತಹ ದುಃಖದಲ್ಲಿ ಅವರು ಈಗ ಮತ್ತೊಂದು ಮನೆಯವರಿಗೆಲ್ಲ ಮತ್ತೊಂದು ದೊಡ್ಡ ದುಃಖ ಭರಿಸಬೇಕಾದಂತಹ ಸಂದರ್ಭ ಏನೇ ಆಗಲಿ ಅವರ ಆತ್ಮ